ಇದು ಆಕ್ಚುಲಿ ಕೋವಿಡ್ ಎಲ್ಲ ರಾಜಕೀಯ ನಡೀತಾ ಇದೆ ಆಕ್ಚುಲಿ ದಿನೇ 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 ಸಾವುಗಳು ಜಾಸ್ತಿ ಆಗ್ತಾ ಇದೆ ತಾಲೂಕಲ್ಲಿ ತುಗ್ಲ ಸ್ಟೋರಿ ಓದಿದ್ರಾ ಸೇಮ್ ನಡೀತಾ ಸರ್ಕಾರ ಅವರ ಯಾರು ನಮ್ಮ ಜಿಲ್ಲೆ ಊರು ಯೋಗೇಶ್ವರ ಆದ್ರು ಫಸ್ಟ್ ಎಂ ಟಿ ಬಿ ನಾಗರಾಜ್ ಆಯ್ತು ಈಗ ಅರವಿಂದ್ ಲಿಂಬಾವಳಿ ಆಯ್ತು ಮೋಸ್ಟ್ ನೆಕ್ಸ್ಟ್ ಯಾರು ಆಗ್ತಾರ ಗೊತ್ತಿಲ್ಲ ಇನ್ನೇನೇನು ಗದ್ದಿ ಕಾದಿದೆ ನಮ್ಮ ದೃಷ್ಟಿಗೆ ಅರ್ಥ ಆಗ್ತಾ ಇಲ್ಲ ಆಡಳಿತ ಪಕ್ಷದವರು ಎಲ್ಲ ತಗೊಂಡು ಬೊಟ್ಟೆತ್ಕೊಂಡು ಸುಧಾಕರ್ ಮೇಲೆ ತೋರಿಸ್ತಾವ್ರೆ ಆಗ್ತದೆ ಆರು ವೆಂಟಿಲೇಟರ್ ಇದಾವೆ ವರ್ಕ್ ಮಾಡ್ತಾರೆ ಮೂರು ವೆಂಟಿಲೇಟರ್ ಆ ಮೂರು ವೆಂಟಿಲೇಟರ್ ಅಲ್ಲಿ ಫಿಸಿಷಿಯನ್ ಇಲ್ಲ ಇಲ್ಲಿ ಎಲ್ಲವನ್ನ ಆಯಮನೆ ಮಾಡೋಕ್ಕಾಗುತ್ತಾ ಇದು ನಿರ್ಲಕ್ಷ್ಯತನ ತಾಲೂಕಿನ ನಿರ್ಲಕ್ಷ್ಯತನ ಏ ಕಾಪಾಡಬೇಕು ಅದನ್ನ ಆಲ್ರೆಡಿ 19 ಸಾವು ಆಗಿದೆ ನಮ್ಮಲ್ಲಿ 19 ಸಾವುಗಳಾಗಿದೆ ತಾಲೂಕಲ್ಲಿ ಯಾರು ಹೊಣೆ ಇದಕ್ಕೆ ನನ್ನ ಮೂರು ಆಗಿದಲ್ಲ ಮತ್ತೆ ಮನತಲ್ಲೇ ನನ್ನ ಮಾಹಿತಿ ಇಂದ ಮಾತಾಡ್ತಾ ಇಲ್ಲ ಕೇಳಿ ಅಲ್ಲಿ ಮಾಹಿತಿ ಇದ್ದು ಮಾತಾಡ್ತಾ ಇದ್ದೀನಿ ನಾನು ಅಲ್ಲ ಸರ್ ಮಾಜಿ ಶಾಸಕರು ಬಂದು ಸಿಲಿಂಡರ್ ಸಪ್ಲೈ ಮಾಡ್ತಾವ್ರೆ ಇವತ್ತು 20 ಸಿಲಿಂಡರ್ ನಾ ಬುಕ್ ಮಾಡಿದ್ವಿ ವಿತಿನ್ 8 ಡೇಸ್ ಅಲ್ಲಿ ಸಿಲಿಂಡರ್ಸ್ ಬರ್ತಾ ಇದೆ ಅಂದ್ರೆ ಮಾಜಿ ಅವರು ಬಂದು ಇನ್ನೊಬ್ಬರು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಖುದ್ದಾಗಿ ಸಲ್ಲಿಸ್ಬೇಕು ನಾವು ಇವತ್ತು ನಮ್ಮ ಹತ್ರ ಆಸ್ಕೆ ಆಗಲಿಲ್ಲ ಕೋರ್ಟ್ ಬಿಲ್ಡಿಂಗ್ ಇನ್ನು ಕ್ಲೀನ್ ಮಾಡ್ತಾನೆ ಇದ್ದಾರೆ ಇನ್ನು ಕೋರ್ಟ್ ಬಿಲ್ಡಿಂಗ್ ಯಾಕೆ ನಮ್ಮ ಚೌಲ್ಟ್ರ ಇಲ್ವಾ ಯಾರು ಬಾಡಿ ಕೊಡಲ್ವಾ ನಿರ್ಲಕ್ಷ್ಯತನ ಭಯಂಕರ ನಿರ್ಲಕ್ಷ್ಯತನ ಇದು ಎಲ್ಲವರೆಗೂ ಹೋಗುತ್ತೆ ಜನನ ಉತ್ತರ ಕೊಡಬೇಕಾಗುತ್ತೆ ಇದಕ್ಕೆಲ್ಲ ಯಾಕಂದ್ರೆ ವಿರೋಧ ಪಕ್ಷನ ಕೇಳಬೇಕು ಅಂತ ನಾನು ಹೇಳ್ತಾ ಇದೀನಿ ನನ್ನ ಮೇಡಮ್ ನಮ್ಮನ್ನು ತುಂಬ ನಾನು ತುಂಬ ಜೋರ ಮಾತಾಡ ಯಾಕಮ್ಮ ಹಿಂಗೆ ಮಾಡ್ತಾ ಇದ್ದೀನಿ ನಾನು ಅವ್ರ ತಾನೇ ಏನು ಮಾಡೋಕ್ಕಾಗುತ್ತೆ ಇನ್ನು ಪೂಲ್ಚಂದ್ ಚೌಡ್ರನ್ನ ಮಾತಾಡಿದ್ವಿ ಯಾವುದೇ ಪೇಷಂಟು ಆ ಕಾಂದ್ರಾ ಸರ್ಕಲ್ ದಾಟಬಾರ್ದು ಅಂತಂದ್ರೆ ನಾವೆಲ್ಲ ಒಂದಾಗಬೇಕು ಎಲ್ಲ ಸರ್ವ ನಾಯಕರು ಒಂದಾದ್ರೆ ಮಾತ್ರ ಇದು ಹೋಗ್ಲಾಡ ಸಾಧ್ಯ ಆಗುತ್ತೆ ಈ ಈ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಕ್ಕೆ ಸರ್ ಆರು ವೆಂಟಿಲೇಟರ್ ಇದೆ ಸರ್ ನಮ್ಮ ಹತ್ರ ಆರು ವೆಂಟಿಲೇಟರ್ ಇದೆ ನಮ್ಮ ಹತ್ರ ಮೂರು ವೆಂಟಿಲೇಟರ್ ವರ್ಕ್ ಆಗ್ತಾ ಇದೆ ಅದನ್ನ ನೋಡ್ಕೊಳ್ಳೋಕೆ ಪ್ರೈವೇಟಿಂದ ಡಾಕ್ಟರ್ ಬರ್ತಾರೆ ಗೌರ್ಮೆಂಟಲ್ಲಿ ಗತಿ ಇಲ್ಲ ಹೌದು ಸರ್ ಹೊಸ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವ್ರಿನ್ನು ಅದೇ ಅಲ್ಲ ಆಕ್ಚುಲಿ ಇನ್ನು ಟೇಕಪ್ಪೇ ಆಗ್ತಾ ಇಲ್ಲ ಹೊಸ ಜಿಲ್ಲಾಧಿಕಾರಿಗಳು ಪಾಪ ಅವ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಹೊಸ ಸಚಿವರು ಸರ್ ಹೊಸ ಸಚಿವರು ಬಂದಿದ್ದಾರೆ ನಮ್ಮ ಅರವಿಂದ್ ಲಿಂಬಾವಳಿ ಅವರು ನಿನ್ನೆ ಅಪಾಯಿಂಟ್ ಆಗಿದ್ದಾರೆ ಇನ್ನು ಅವ್ರು ಇನ್ನು ಕೋವಿಡ್ ಆದ್ಮೇಲೆ ಬರ್ತಾರೋ ಕೋವಿಡ್ ಇರೋ ಬರ್ತಾರೋ ಅರ್ಥ ಆಗ್ತಾ ಇಲ್ಲ ಇನ್ನು ಬಂದಿಲ್ಲ ನೀವು ಮಾಮೂಲಿ ತುಗ್ಲಕ್ ಓದಿದಿರಾ ಸೆಕೆಂಡ್ ಪಿಯುಸಿದಲ್ಲಿ ತುಗ್ಲಕ್ ಸ್ಟೋರಿ ಓದಿದಿರಾ ಸೇಮ್ ನಡೀತಾರೆ ಸರ್ಕಾರ ಫಸ್ಟು ಎಂ ಟಿ ಬಿ ನಾಗರಾಜ್ ಆಯಿತು ಈಗ ಅರವಿಂದ್ ಲಿಂಬಾವಳಿ ಆಯಿತು ಮೋಸ್ಟ್ ನೆಕ್ಸ್ಟ್ ಯಾರು ಆಗ್ತಾರೋ ಗೊತ್ತಿಲ್ಲ ಅವ್ರು ಯಾರು ನಮ್ಮ ಜಿಲ್ಲೆ ಇವರು ಯೋಗೇಶ್ವರ ಆದರು ಯೋಗೇಶ್ವರ್ ಬಂದವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇನ್ನೇನೇನು ಗದ್ದಿ ಕದಿದೆ ನಮ್ಮ ದೃಷ್ಟಿಗೆ ಅರ್ಥ ಆಗ್ತಾ ಇಲ್ಲ ಸೊ ತುಂಬ ಜನ ದಾನಿಗಳು ಪಾಪ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀವಿ ಅದೇ ನಮ್ಮ ವಿಶೇಷವಾಗಿ ನಮ್ಮ ಕೌನ್ಸಿಲರ್ ಮನವಿ ಮಾಡ್ತೀವಿ ಇವತ್ತು ಕರೆಕ್ಟ್ ವರ್ಕ್ ನೀವು ಮಾಡಬೇಕು ಇವತ್ತು ಯಾವುದೇ ಪೇಷಂಟ್ನ ಕಾಪಾಡಬೇಕಾದ್ರೆ ನಿಮ್ಮ ಎಲ್ಲವನ್ನೂ ಆಫೀಸ್ ಡಾಕ್ಟರ್ ಫಾರ್ಮಾಟ್ ಬೆಡ್ಕೊಡಿ 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 ಸೊ ದಯವಿಟ್ಟು ಸೀರಿಯಸ್ ಆಗಿಂತ ಮುಂಚೆ ಎಚ್ಚೆತ್ಕೊಂಡ್ರೆ ಈ ಥರ ಸಂದರ್ಭದಲ್ಲಿ ತುರ್ತುಕಾಲ ಪರಿಸ್ಥಿತಿ ಬಂದಾಗ ಸರ್ವಪಕ್ಷಗಳು ಬಂದಾಗಿ ತಾಲೂಕು ನಿರ್ಧಾರವನ್ನು ತೊಗೊಬೇಕು ಕೋವಿಡ್ ಸೆಂಟರ್ನ ಕೂತಂಡಲ್ಲಿ ಮಾಡಬೇಕೋ ಇಲ್ಲ ಚೌಲ್ಟ್ರಿದಲ್ಲಿ ಮಾಡಬೇಕೋ ಇಲ್ಲ ಹೈಕೋರ್ಟ್ ಬಿಲ್ಡಿಂಗ್ ಮಾಡಬೇಕು ಎಲ್ಲರೂ ವಿಶ್ವಾಸ ತೊಗೊಬೇಕು ಯಾರು ಯಾರೂ ಇಲ್ಲ ಇವರಿಗೆ ಟಿ ಎಚ್ ಆಗಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗಾಗಲಿ ಮುನ್ಸಿಪಾಲ್ ಕಮಿಷನರ್ಗಾಗಲಿ ತಾಲೂಕು ನಮ್ಮ ಇವರ ದಂಡಾಧಿಕಾರಿಗಳಾರು ರಾಜಶೇಖರ್ಗಾಗಲಿ ಆ್ಯಂಡ್ ನಾಗೇಶ್ ಸರ್ಗಾಗಲಿ ಅವರವರೇ ಮೀಟಿಂಗ್ಲು ಅವರವರೇ ಹಂಗಾದರೂ ಕಾಪಾಡ್ತಾ ಇದ್ದೀರಾ ಹಂಗೂ ಇಲ್ಲ ದಿನೇ 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 ಸಾವುಗಳು ಜಾಸ್ತಿ ಆಗ್ತಾ ಇದ್ದಾವೆ ತಾಲೂಕಲ್ಲಿ ಸೊ ದಯವಿಟ್ಟು ಜನ ಎಚ್ಚೆತ್ಕೋಬೇಕಾಗುತ್ತೆ ಇದು ಮಾಧ್ಯಮ ಮಿತ್ರರು ಕೂಡ ತುಂಬ ಕೆಲಸ ಮಾಡ್ತಾಯಿದ್ದೀರಾ ಸೊ ದಯವಿಟ್ಟು ತಾವು ಪ್ರಶ್ನೆ ಮಾಡಬೇಕಾಗುತ್ತೆ ಆದಷ್ಟು ಬೇಗ ನಮ್ಮ ತಾಲೂಕಿಂದ ಇದನ್ನು ಓಡಿಸ್ಬೇಕಾಗುತ್ತೆ ದಯವಿಟ್ಟು ಸರ್ ನನ್ನ ಕುಮಾರಸ್ವಾಮಿ ಅವರು ಫೋನ್ ಮಾಡಿದರು ಕೆಜಿಎಫಲ್ಲಿ ಲಾಸ್ಟು ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಸಪ್ಲೈ ಆಗ್ತಾಯಿದ್ದಿದ್ದು ಉತ್ಪಾದನೆ ಆಗ್ತಾಯಿದ್ದಿದ್ದು ಆಕ್ಸಿಜನ್ನು ಕೆಜಿಎಫಲ್ಲಿ ಮೂರು ಪ್ಲಾಂಟ್ ಇತ್ತು ಇಂಗ್ಲೆಂಡ್ ಅವರು ಮೂರು ಪ್ಲಾಂಟ್ ಹಾಕಿದರು ಆ ಪ್ಲಾಂಟ್ ಏನೋ ಇದ್ದಿದ್ರೆ ರೀವರ್ಕ್ ಮಾಡಿದರೆ ಇಡೀ ದೇಶಕ್ಕೆಲ್ಲ ಇಡೀ ಪ್ರಪಂಚ ಸಪ್ಲೈ ಮಾಡ್ಬೋದು ಆಕ್ಸಿಜನ್ನು ಬಹುಶಃ ನೆನ್ನೆ ಹೋಗಿದೆ ಸ್ಪಾಟ್ಗೆ ಹೋಗಿದ್ವಿ ಕುಮಾರಸ್ವಾಮಿ ಹೇಳಿದ್ರು ಸ್ಪಾಟ್ಗೆ ಹೋಗಿ ಬಂತಂದ್ರು ಅಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪ್ಲಾಂಟೇ ಇಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ವಿರೋಧ ಪಕ್ಷದವ್ರು ಪಾಪ ತುಂಬ ಕೆಲಸ ಮಾಡ್ತಾವ್ರೆ ಆಡಳಿತ ಪಕ್ಷದವರು ಎಲ್ಲ ತೊಗೊಂಡು ಬೊಟ್ಟೆತ್ಕೊಂಡು ಸುಧಾಕರ್ ಮೇಲೆ ತೋರಿಸ್ತಾವ್ರೆ ಎಲ್ಲ ಬೊಟ್ಟೆತ್ಕೊಂಡು ಸುಧಾಕರ್ ಮೇಲೆ ತೋರಿಸ್ತಾರೆ ತಾಲೂಕಿಗೆ ಏನಾದರೆ ಟಿ ಎಚ್ ಓ ಡಿಸ್ಟಿಕ್ ಏನಾದರೆ ಡಿ ಸಿ
ಈ ಡಿಪಾರ್ಟ್ಮೆಂಟ್ಗಾರ್ದು ಆ ಡಿಪಾರ್ಟ್ಮೆಂಟ್ ಸಚಿವರು ಅವರು ವರ್ಕ್ ಮಾಡ್ತಾವ್ರು ಪಾಪ ಎಲ್ಲ ಎತ್ಕೊಂಡಾಗ ಅವ್ರ ಮೇಲೆ ಬಟ್ಟು ಟಾರ್ಗೆಟ್ ಅವ್ರ ಮೇಲೆ ನೋಡ್ಬಿಟ್ಟಿದ್ದಾರೆ ಇದು ಆ್ಯಕ್ಚುಲಿ ಕೋವಿಡ್ ಇಲ್ಲ ರಾಜಕೀಯ ನಡೀತಾ ಇದೆ ಆ್ಯಕ್ಚುಲಿ ತುಂಬ ರಾಜಕೀಯ ನಡೀತಾ ಇದೆ